ಒಂದು ಕಡೆ ಸಾರಿಗೆ ಸಿಬ್ಬಂದಿ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಆದರೆ ಸರ್ಕಾರ ಮಾತ್ರ ಇವರ ಪ್ರತಿಭಟನೆಗೆ ಏನೂ ಕ್ಯಾರೆ ಅಂತ ಇಲ್ಲ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದು ಮುಷ್ಕರವನ್ನು ಕೈ ಬಿಡುವಂತೆ ಸದ್ಯ ಸಾರಿಗೆ ಸಿಬ್ಬಂದಿಯ ಬೇಡಿಕೆಯನ್ನು ಈಡೇರಿಸೋದು ಕಷ್ಟವಾಗಿದೆ ಸಾರಿಗೆ ಸಿಬ್ಬಂದಿಯನ್ನು ಕರೆದು ನಾನು ಮಾತನಾಡ್ತೀನಿ ಸಚಿವರ ಜೊತೆಯೂ ಸಹ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ನಡೆಸಿದ್ದೀನಿ ಬೆಂಗಳೂರಿನಲ್ಲಿ ಸಿಎಂ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಯಮಾಡಿ ವಾಪಸ್ ಹೋಗಿ ನನ್ನ ಕೆಲಸ ಕಾರ್ಯವನ್ನು ಭಾಗವಹಿಸುತ್ತೆ ಸರ್ ಕರೆದು ಮಾತಾಡ್ತೀರಾ ಸರ್ ಈಗಾಗಲೇ ಸಾರ್ವಜನಿಕರು ಬಸ್ ಇಲ್ಲದೆ ಬಹಳ ಸಮಸ್ಯೆಯನ್ನು ಪಡೆದೇ ಇರ್ತಾ ಸಂಬಂಧಪಟ್ಟ ಸಚಿವರು ಎಲ್ಲ ಮಾತಾಡಿದ್ದಾರೆ ಮತ್ತೊಮ್ಮೆ ನಂಗೆ ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿಯಾಗಿ ದಯಮಾಡಿ ಸರ್ ಕೆಲಸ ಅರ್ಥ ಮಾಡಿಕೊಂಡು ಕೋವಿಡ್ ಹಣಕಾಸಿನ ಸಂಸ್ಥೆ ಇದ್ದಾಗ ಈ ತರ ಗೊಂದಲ ಉಂಟು ಮಾಡಿದ್ರೆ ದಯಮಾಡಿ ವಾಪಸ್ ಹೋಗಿ ನನ್ನ ಕೆಲಸ ಕಾರ್ಯವನ್ನು ಭಾಗವಹಿಸಿ ತಲೆ ಇದರಿಂದ ಸರ್ ಕರೆದು ಮಾತಾಡ್ತೀರಾ ಸರ್ ಈಗಾಗಲೇ ಸಾರ್ವಜನಿಕರು ಇಲ್ಲದೆ ಭಾಳ ಸಮಸ್ಯೆಯನ್ನು ಇದ್ದಾರೆ ಸರ್ ಸಂಬಂಧಪಟ್ಟ ಸಚಿವರು ಎಲ್ಲ ಮಾತಾಡಿದ್ದಾರೆ ಅವ್ರು ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿಯಾಗಿ ದಯಮಾಡಿ ಸರ್ಕಾರಿ ಹಾಸ್ಟರ್ ಅರ್ಥ ಮಾಡ್ಕೊಡು ಕೋವಿಡ್ ಹಣಕಾಸಿನ ಸಂಸ್ಥೆ ಇದ್ದಾಗ ಈ ಥರ ಗೊಂದಲವು ಉಂಟು ಮಾಡಿಲ್ಲ ದಯಮಾಡಿ ವಾಪಸ್ ಹೋಗಿ ನನ್ನ ಕೆಲಸ ಕಾರ್ಮಿಗೊಂಡು ಭಾಗವಹಿಸಿ ತಲೆ ಈಗ ನೋಡಿ ಹಣಕಾಸಿನ ಸಮಸ್ಯೆ ಅಂತಾರೆ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಾತ್ರ ಹಣ ಕೊಡಲಿಕ್ಕೆ ದುಡ್ಡಿದೆ ಈ ಪ್ರಶ್ನೆ ಕೇಳ್ತಾರಲ್ವಾ ಸಾರಿಗೆ ಸಿಬ್ಬಂದಿ ಖಂಡಿತವಾಗ್ಲೂ ಕೇಳುವಂಥ ಪ್ರಶ್ನೆ ಇದು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಬೇರೆ ಬೇರೆ ಸಮುದಾಯಗಳ ಅಭಿವೃದ್ಧಿಗೆ ಪ್ರಾಧಿಕಾರವನ್ನು ರಚನೆ ಮಾಡ್ತೀರಾ ಅದಕ್ಕೊಂದು ಒಂದೊಂದು ಒಂದಷ್ಟು ಹಣವನ್ನು ಮೀಸಲಿಡ್ತೀರಾ ಇದೆಲ್ಲವನ್ನು ಮಾಡುವಂಥವ್ರು ಸಾರಿಗೆ ನೌಕರರ ಬಗ್ಗೆ ಯಾಕೆ ಗಮನ ಹರಿಸೋದಿಲ್ಲ ಹಗಲು ರಾತ್ರಿ ದುಡಿತಾ ಇದ್ದಾರೆ ವೀಕ್ಷಕರೇ ಅವರು ಮನೆ ಮಠವನ್ನು ಬಿಟ್ಟು ಎಷ್ಟೋ ಸಲ ಅವ್ರಿಗೆ ವೀಕ್ ಆಫ್ಸ್ ಇರೋದಿಲ್ಲ ವಾರದ ರಜೆ ಇರೋದಿಲ್ಲ ಜೊತೆಗೆ ಇರ್ತಕ್ಕಂಥ ರಜೆಯನ್ನು ಕಡಿತ ಮಾಡ್ತಾರೆ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಪ್ರತಿಭಟನೆ ಯಾವುದೇ ಇದ್ದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ರಜೆಯನ್ನು ಕಡಿತ ಮಾಡ್ತಾರೆ ಸರಿಯಾಗಿ ವೇತನ ಕೊಡೋದಿಲ್ಲ ಎಷ್ಟೋ ಬಾರಿ ಇದೇ ಟಿ ವಿ ಫೈವ್ನಲ್ಲಿ ನಿಮ್ಮ ಟಿ ವಿ ಫೈವ್ನಲ್ಲಿ ನಾವು ವರದಿಯನ್ನು ಮಾಡಿದ್ದೀವಿ ಈ ಬಾರಿ ಈ ರೈ ಸಾರಿಗೆ ಸಿಬ್ಬಂದಿಗೆ ವೇತನ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಂತ ಯಾಕಂದರೆ ನಿಗಮಗಳು ಅದರಲ್ಲೂ ಪ್ರಮುಖವಾಗಿ ಬಿ ಎಂ ಟಿ ಸಿ ನಿಗಮ ಜೊತೆಗೆ ಕೆ ಎಸ್ ಆರ್ ಟಿ ಸಿ ನಿಗಮ ನಷ್ಟದಲ್ಲಿರ್ತಕ್ಕಂಥದ್ದು ಪ್ರತಿ ಬಾರಿಯೂ ಅಧಿಕಾರಿಗಳು ಅದನ್ನೇ ಹೇಳ್ತಾರೆ ನಷ್ಟದಲ್ಲಿದೆ ಅಂತ ಸೊ ಈಗ ನಷ್ಟದಲ್ಲಿರ್ತಕ್ಕಂಥ ನಿಗಮ ಒಂದು ಮತ್ತೊಂದು ಕಡೆ ಸರ್ಕಾರವೂ ಕಷ್ಟದಲ್ಲಿದೆ ಸರ್ಕಾರವೂ ಅದನ್ನೇ ಹೇಳ್ತಾ ಇದೆ ಕೋವಿಡ್ ಸಿಚುವೇಶನ್ ಅಂತ ತಮ್ಮ ರಾಜಕೀಯ ಬೆಳೆನ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಕೋವಿಡ್ ಸಿಚುವೇಶನ್ ಮುಂದೆ ಬರಲ್ವ ಹಾಗಾದರೆ ಅದು ಕಾರಣವಾಗಲ್ವ ಹಾಗಾದರೆ ಅಂತೊಂದು ಪ್ರಶ್ನೆ ಸಾಜುಗೆ ಕಾಡುತ್ತೆ ನೋಡಿ ಉಳ್ಳವರಿಗೆ ಒಂದು ನ್ಯಾಯ ಇಲ್ಲದೆ ಇರ್ತಕ್ಕಂಥವ್ರಿಗೆ ಮತ್ತೊಂದು ನ್ಯಾಯವಾ ಅನ್ನೋಂಥ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಸಾರಿಗೆ ನೌಕರರು ಕೇಳುವಂಥದ್ದು ವೀಕ್ಷಕರೇ ಸೊ ಈಗ ಬಿಗಿ ಪಟ್ಟನ್ನು ಸಡಿಸಲಿಕ್ಕೆ ಸಾರಿಗೆ ಸಿಬ್ಬಂದಿಗಳು ರೆಡಿಯಾಗಿಲ್ಲ ತಮ್ಮ ಮುಷ್ಕರವನ ಪ್ರತಿಭಟನೆಯನ್ನು ಉಗ್ರ ರೂಪಕ್ಕೆ ತೆಗೆದುಕೊಂಡು ಹೋಗಬಹುದಾದಂಥ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ ವೀಕ್ಷಕರೇ